नमस्ते, वासवि साहित्य कला कलाविदिके अर्पिसुव कथा वचन मास्तेवर सण्ण कथेगळ चेन्नव्व कथेय मुंदिन भाग। हळ्ळियल्लि सण्ण मट्टिन होल गद्देयन्न माडिकोंडिद्द चेन्नव्व अवळ गंड रामप्प कूलि केलसवन्न बेंगळूरल्लि माड्ता इद्दु गिरणियल्लि तन्न हेंडतियन्नु अल्लिगे करेदुकोंडु बंदु तानु कूलि माडुव हागे अवळन्नु केळिकोंडाग अवळु ओप्पुवुदिल्ल। आगाग चिन्न ओडवे बट्टेयन्न तंदाग ಯಾಕೆ ಚಿನ್ನ ತರ್ತೀಯ, ಹೊಲ ತೆಗೆದುಕೊಳ್ಳೋಣ ಅಂದಾಗ ಅವನ ಮಾತಿನ ವೈಖರಿ ಹೊಲವನ್ನು ಏನು ಉಡಲಿಕ್ಕೆ ಬರುತ್ತದೆಯೇ, ಬಟ್ಟೆ ಒಡವೆ ಆದರೆ ಉಡಬಹುದು ಅನ್ನೋ ಮಾತನ್ನು ಕೇಳಿ ಅವನ ಮಾತಿಗೆ ಬೇಸರವಾದರೂ ವಿಧಿ ಇಲ್ಲದೆ ನಗ್ತಾಳೆ ಚಿನ್ನವ್ವ। ಮುಂದಿನ ಕಥಾಭಾಗವನ್ನು ಕೇಳೋಣ। ಮಧ್ಯೆ ರಾಮಪ್ಪ ರಾಮ ಮಂದಿರಕ್ಕೆ ಎಂದೋ ಬೇರೆ ಎಲ್ಲಿಗೋ ಎಂದು ಸಂಜೆಯ ವೇಳೆ ಹೋಗಿ ವಾರಕ್ಕೆ ಒಂದು ಸಲ ಎರಡು ಸಲ ರಾತ್ರಿ ತೀರಾ ಹೊತ್ತು ಮಾಡಿಕೊಂಡು ಮನೆಗೆ ಬರಲು ಆರಂಭಿಸಿದ। ಮೊದಲು ಎರಡು ಮೂರು ಸಾರಿ ಹೀಗೆ ಬಂದಾಗ ಅವನು ಇವಳ ಹತ್ತಿರಕ್ಕೆ ಬರಲಿಲ್ಲ। ಏನೋ ಜ್ಞಾನವಾಗಿ ಎಂಬಂತೆ ಹಾಸಿಗೆಯನ್ನು ಸ್ವಲ್ಪ ದೂರ ಸೆಳೆದುಕೊಂಡು ಮುಖವನ್ನು ಬೇರೆ ಅತ್ತ ಮಾಡಿ ಮಲಗಿದ। ಮೊದಲ ಸಲವೇ ಚೆನ್ನಮ್ಮನಿಗೆ ಇವನು ಒಳಗೆ ಬಂದಾಗ ಏನೋ ಕಂಪು ಮೂಗಿಗೆ ಮುಟ್ಟಿತು। ಅವಳು ಅದರ ವಿಷಯ ಯೋಚನೆ ಮಾಡಲಿಲ್ಲ। ಸಲಸಲವೂ ಇದೇ ಕಂಪು ಬಂದಾಗ ಇದು ಏನಿರಬಹುದು ಎಂದು ಯೋಚನೆ ಮಾಡಿದಳು। ಯೋಚನೆ ಮಾಡಿದಳಷ್ಟೇ ಗಂಡನನ್ನು ಕೇಳಲಿಲ್ಲ। ಅದೇ ದಾಕ್ಷಿಣ್ಯ, ಈ ಎಲ್ಲವ ಮಾತನ್ನು ವಿಚಾರಿಸಿ ತಾನು ಮಾಡತಕ್ಕದ್ದೇನು? ಅವನ ಅಂಕೆಯಲ್ಲಿ ತಾನಿರಬೇಕು, ಅದು ಬಿಟ್ಟು ಅವನ ಮೇಲೆ ನನ್ನ ಅಂಕೆಯೇ? ಇಂದಲ್ಲ ನಾಳೆ ತಾನೇ ಹೇಳುತ್ತೇನೆ, ತಾನೇ ತಿಳಿಯುತ್ತದೆ ಎಂದುಕೊಂಡಳು। ಬರಬರುತ್ತಾ ರಾಮಪ್ಪ ಹೀಗೆ ರಾತ್ರಿಯಲ್ಲಿ ಹೊತ್ತು ಮಾಡಿಕೊಂಡು ಬರುವುದು ಬಹು ಸಾಮಾನ್ಯವಾಗಿ ಬಂತು। ಮಧ್ಯೆ ಒಂದೊಂದು ದಿನ ತಡರಾತ್ರಿ ಎಲ್ಲಾ ಬಾರದೆ ಇದ್ದು ಬೆಳಗಾಗ ಮನೆಯ ಹತ್ತಿರ ಬಂದು ಹತ್ತು ನಿಮಿಷ ಇದ್ದು ಗಿರಣಿಗೆ ಹೋಗುವನು। ಮೊದಲ ಸಲ ಹೀಗಾದಾಗ ಚೆನ್ನಮ್ಮ ಇದೇನು ಬೆಳ್ಳಂಬಳಿಗೆ ನಿದ್ದೆ ಕೆಟ್ಟಿ ಎಂದು ಕೇಳಿದಳು। ರಾಮಪ್ಪ ಅದೇನೋ ಉತ್ತರ ಹೇಳಿ ತಪ್ಪಿಸಿದ ಮಾತು, ಆ ಉತ್ತರ ಅವಳಿಗೆ ಸರಿಯಾಗಿ ಕೇಳಲಿಲ್ಲ। ಅವಳು ವಾಡಿಕೆಯ ದಾಕ್ಷಿಣ್ಯದಿಂದ ಅವಳು ಮಾತನ್ನು ಅಲ್ಲಿಗೆ ಬಿಟ್ಟಳು. ಒಂದು ರಾತ್ರಿ ಹೀಗೆ ಹೊತ್ತಾಗಿ ಬಂದ ರಾಮಪ್ಪ ಮನೆಯನ್ನು ಹೋಗುವ ಹೊತ್ತಿನಲ್ಲಿ ತೀರಾ ತೂರಾಡಿ ನಡೆದನು. ಚೆನ್ನಮ್ಮ ಹಳ್ಳಿಯಲ್ಲಿ ಒಡ್ಡರು ಹೀಗೆ ನಡೆದುದನ್ನು ನೋಡಿದ್ದಳು. ಅವರು ಹೀಗೆ ತೂರಾಡುವುದು ಕುಡಿದಾಗ ತನ್ನ ಗಂಡ ಏನಾದರೂ ಕುಡಿದಿದ್ದಾನು, ಮತ್ತೆ ಏನಾದರೂ ಕಾಯಿಲೆಯು? ಅವಳು ತುಂಬಾ ಭಯದಿಂದ ಅವನ ಹತ್ತಿರ ಹೋಗಿ ಅವನನ್ನು ಹಿಡಿದುಕೊಂಡು ಹಾಸಿಗೆಯ ಬಳಿ ಕರೆದೊಯ್ದಳು. ಅವನ ಮುಖದ ಬಳಿ ಅದೇನೋ ಆಮ್ತು ತುಂಬಾ ನಾಥ. ಚೆನ್ನಮ್ಮನಿಗೆ ಎಲ್ಲೋ ಒಂದೆರಡು ಸಲ ಹಾಲಾರದ ಹೆಂಡದಂಗಡಿಯ ಬಳಿ ನಡೆದು ಹೆಂಡದ ವಾಸನೆ ಗೊತ್ತಿದ್ದಿತ್ತು. ಇದು ಆ ವಾಸನೆ ಅಲ್ಲ, ಮತ್ತೇನೋ ಒಂದು ವಾಸನೆ. ಅದಕ್ಕಿಂತ ಹೆಚ್ಚಾಗಿ ಇವನ ಬಟ್ಟೆಯಿಂದ ಒಂದು ವಾಸನೆ ಬರುತ್ತಿದ್ದಿತ್ತು. ಅದು ಎಂಥದೋ ಗಂಧ ಇರಬೇಕು. ಅವಳ ಮೂಗನ್ನು ಕಿತ್ತುಕೊಂಡು ಹೋಗುವಂತಿತ್ತು. ಅವಳು ಈ ನಾಥವನ್ನು ಹೇಗೂ ಸಹಿಸಿಕೊಂಡಳು. ಗಂಡನನ್ನು ಹಾಸಿಗೆಯಲ್ಲಿ ಮಲಗಿಸಿದಳು. ಆಗ ಯಾವ ಮಾತು ಆಡದೆ ಬೆಳಗಾಗ ಸಂಗತಿಯನ್ನು ವಿಚಾರಿಸಬೇಕು ಎಂದುಕೊಂಡಳು. ಬೆಳಗಾಗ ರಾಮಪ್ಪ ಗಿರಣಿಯ ಸಿಳ್ಳೆ ಕೇಳಿದ ಮೇಲೂ ಸ್ವಲ್ಪ ಹೊತ್ತು ನಿದ್ರಿಸುತ್ತಿದ್ದು ಆಮೇಲೆ ಇದ್ದ ಅವಸರದಲ್ಲಿ ಕೈಕಾಲು ಮುಖ ತೊಳೆದುಕೊಂಡು ರೊಟ್ಟಿ ತಿಂದು ಗಿರಣಿಗೆ ಹೊರಟನು. ಚೆನ್ನಮ್ಮ ಆಗ ಅವನನ್ನು ಹಿಂದಿನ ರಾತ್ರಿಯ ಮಾತು ಕೇಳಲಾಗಲಿಲ್ಲ. ಆ ದಿನದ ಸಂಜೆ ಅವನು ಮುಂದಾಗಿ ಮನೆಗೆ ಬಂದನು. ಊಟ ಮಾಡಿಕೊಂಡು ರಾಮ ಮಂದಿರಕ್ಕೆ ಹೋಗಿ ಬೇಗನೆ ಬಂದನು. ಇಂಥ ಹೊತ್ತಿನಲ್ಲಿ ಹಿಂದಿನ ರಾತ್ರಿಯ ಮಾತು ಏಕೆ ಎತ್ತುವುದು ಎಂದು ಸುಮ್ಮನಾದಳು ಚೆನ್ನಮ್ಮ. ಆದರೆ ಅವಳ ಜೀವನದಲ್ಲಿ ಒಂದು ಭಾಗ ಅದೇನೋ ಬರಿದಾಗಂತೆ ಅವಳಿಗೆ ಕಂಡಿತು. ಹಳ್ಳಿಯಲ್ಲಿ ಇದ್ದಿದ್ದರೆ ಈ ಗಂಡ ಹೆಂಡಿರ ಬದುಕು 60 ಗಳಿಗೆಯೂ ಒಡಬೆರೆತು ನಡೆಯುತ್ತಿತ್ತು. ಪಟ್ಟಣದ ಜೀವನದಲ್ಲಿ ಗಂಡ ಮನೆಯಲ್ಲಿ ಇದ್ದಷ್ಟು ಹೊತ್ತು ತನ್ನವನು, ಉಳಿದ ಹೊತ್ತು ತನ್ನವನಲ್ಲ ಎಂಬಂತೆ ಅವಳ ಮನಸ್ಸು ಬಾಳನ್ನು ಭಾಗ ಮಾಡಿಕೊಂಡಿತ್ತು. ರಾಮಪ್ಪ ಕೂಡ ಮನೆಯಲ್ಲಿ ಇಲ್ಲದ ಸ್ವಲ್ಪ ಹೊತ್ತು ಹೆಂಡತಿ ಮಗು ಎಂಬಂತೆ ನಡೆದುಕೊಂಡು ಬಹುಮಟ್ಟಿಗೆ ಹೊರಗಿನ ಬಾಳುವೆಗೆ ಹೆಚ್ಚು ಬೆಲೆ ಕಟ್ಟುವಂತೆ ಕಂಡನು. ಗಿರಣಿಯ ಜೀವನ, ರಾಮ ಮಂದಿರ, ಇತರ ಕೆಲಸ, ಹವ್ಯಾಸ ಅವನಿಗೆ ಅವನ ಹೆಂಡತಿಯ ನಡುವೆ ಒಂದು ದೊಡ್ಡ ಅಂತರವನ್ನು ಕಲ್ಪಿಸಿದವು. ಎರಡು ಕಾಗದವನ್ನು ಅಂಟಿನಿಂದ ಅಂಟಿಸಿದರೆ ಅವು ಅಂಟು ಇದ್ದ ಕಡೆ ಅಂಟು ಇಲ್ಲದ ಕಡೆಗೆ ಬೇರೆಯಾಗಿದ್ದು ಬಿಡುವು. ಹಳ್ಳಿಯ ಜೀವನದಲ್ಲಿ ಒಂದನ್ನೊಂದು ಸುತ್ತಿ ಉರಿಯಬಹುದಾಗಿದ್ದ ಇವರ ಎರಡು ಬಾಳು ಇಲ್ಲಿ ಅರ್ಧ ಅಂಟಿ ಅರ್ಧ ಅಂಟದ ಕಾಗದದಂತೆ ಆದವು. ಚೆನ್ನಪ್ಪನಾಗಲಿ ರಾಮಪ್ಪನಾಗಲಿ ಈ ವಿಷಯದ ಕುರಿತು ಹೀಗೆ ವಿವರವಾಗಿ ಯೋಚಿಸಲಿಲ್ಲ. ಆದರೂ ಇಬ್ಬರಿಗೂ ಬಾಳಿನಲ್ಲಿ ರುಚಿ ಸಾಲದೆ ಹೋಯಿತು. ಅವಳಿಗೆ ಬಾಳಿನ ಒಂದು ಭಾಗ ಬರಿದಾದಂತೆ ಕಂಡಂತೆ ಇವನಿಗೆ ಅದರ ಒಂದು ಪಕ್ಕದಲ್ಲಿ ಊರೇ ಇಲ್ಲ ಎನಿಸಿತು. ತಿರುಗಿ ಒಂದ್ಸಲ ರಾಮಪ್ಪ ಚೆನ್ನಮ್ಮನಿಗೆ ಅವಳು ಗಿರಣಿಯಲ್ಲಿ ಕೆಲಸ ಮಾಡುವ ಸೂಚನೆ ಹೇಳಿದ. ಚೆನ್ನಪ್ಪನಿಗೆ ಈ ವೇಳೆಗೆ ಕೂಲಿ ಎಂಬ ಮಾತಿನ ಹೀನಾಯ ಕಡಿಮೆಯಾಗಿತ್ತು. ಆದರೆ ಮಗುವನ್ನು ನೋಡಿಕೊಳ್ಳುವುದು ಹೇಗೆ? ಅಲ್ಲದೆ ಈ ವೇಳೆಗೆ ಅವಳಿಗೆ ಹತ್ತಿರದ ನೆರೆಮನೆಯವರ ಮಾತಿನಿಂದ ಗಿರಣಿಯ ಕೂಲಿಕಾರ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮನಸ್ಸು ಹಿತವಾಗಿರಲಿಲ್ಲ. ಅವರು ಬಹುವೇಳೆ ನೀತಿ ತಪ್ಪಿದ ಜನ ಎಂದು ಅವಳಿಗೆ ತಿಳುವಳಿಕೆ. ತಾನು ಹೋಗಿ ಇಂಥ ಜನರ ಮಧ್ಯೆ ಕೆಲಸ ಮಾಡುವುದೇ, ಇದು ತನ್ನ ಗಂಡನಿಗೆ ಬೇಕು ಎನ್ನಿಸುತ್ತದೆ ಹೇಗೆ?
ಅವಳು ದಿನಕ್ಕೊಂದು ಪಾವಲಿ ಹೆಚ್ಚಾಯಿತು ಅಂದಿ. ಬರೋ ಹಣ ಸಾಕಲ್ಲ, ಯಾಕೆ ಸುಮ್ಮಗೆ ಆತುರ, ದೇವರು ಕೊಟ್ಟದ್ದು ಸಾಕು ಎಂದಳು. ಕಡಗ ಮುಗುತಿ ತಂದ ಸಾಲ ತೀರಿಸಿದ್ದಾಯ್ತು. ನಾಲ್ಕು ಕಾಸು ಸೇರಿದ್ರೆ ಊರಾಗ ಹೊಲ ಮಾಡಬಹುದು ಅಂದಿಯಲ್ಲ, ಅದಕ್ಕಾಗಿ ಹೀಗಂದೆ. ಒಬ್ಬ ದುಡಿದು ಉಳಿಯೋದು ಏನಾಗ್ತದೆ, ಇಬ್ಬರು ದುಡಿದರೆ ವರ್ಷಕ್ಕೆ ಒಂದು ಹೊಲ ತೆಗಿಬಹುದು. ಅಲ್ಲದಿರ ಗಳಿಕೆಯಲ್ಲಿ ನಾಲ್ಕು ಕಾಸು ಉಳಿಸಿ ಪಂಡು ಮಾಡ್ತಾರೆ. 10 ವರ್ಷ ದುಡಿದರೆ ಅದು 1,000 ರೂಪಾಯಿ ಆಗ್ತದೆ. ಒಬ್ಬ ದುಡಿದು 1,000 ಆಗೋದು, ಇಬ್ಬರು ದುಡಿದು 2,000 ಆದ್ರೆ ಬೇಡ ಅಂದಿತ್ತ. ಹಂಗಾದ್ರೇನು, ಈ ಬೆಂಗಳೂರಾಗ 10 ವರ್ಷ ಇರಬೇಕು ಅಂತೀಯಾ? ನನಗೆ ಈಗಲೇ ಸಾಕಾಗಿ ಹೋಗಿದೆ. ಯಾಕೆ ಸಾಕಾಗಿ ಹೋಯ್ತು? ಹಳ್ಳಿಲಿ ತಿಂತಿದ್ಯಲ್ಲ, ತಿಂತಿದ್ದ ಹಿಟ್ಟಿಲ್ಲ, ಪಟ್ಟಣದ ಅನ್ನ ಆಗಿಬಿಡ್ತು ಅಂತಾರ. ಅವ್ವ, ನಿನ್ನ ಪಟ್ಟಣದ ಅನ್ನ ಈ ಚರಂಡಿ ಗಬ್ಲು ಎರಡು ಬೇಡ ಅನ್ನಿಸ್ತದೆ ನನಗೆ. ಊರಾಗಿದ್ದು ಹೊಲದಾಗ ದುಡಿದು ಹಾಯಾಗಿ ಇಟ್ಟುಂಡೇನೆ ಅನ್ನಿಸ್ತದೆ. ಆ ಹೊಲ ತೆಗಿಬೇಕು ಅಂತಲೇ ಈಗ ಗಳಿಸು ಅನ್ನೋದು. ಇರೋ ಎರಡು ಹೊಲದಾಗೆ ದುಡಿಯೋದೇನು, ಹಾಯಿ ಏನು? ಇನ್ನೆರಡು ಹೊಲ ತೆಗೆದ್ರೆ ಹಾಯಿ ಅಂತ ಇರ್ಬೋದು. ಚೆನ್ನಮ್ಮ ಅವಳನ್ನು ಒಪ್ಪಿಗೆ ಕೊಡಲಿಲ್ಲ. ರಾಮಪ್ಪನು ಅವಳನ್ನು ಬಲವಂತ ಪಡಿಸಲಿಲ್ಲ. 3 ದಿವಸದ ನಂತರ ಅವನು ಯಾವುದೋ ಮಾತಾಡುತ್ತಾ ಜೊತೆಗೆ ಗಿರಣಿಯ ತನ್ನ ಮೇಸ್ತ್ರಿಯನ್ನು ಕರೆದುಕೊಂಡು ಬಂದ. ಮೇಸ್ತ್ರಿ ಸ್ವಲ್ಪ ಹೊತ್ತಿನ ಮೇಲೆ ತಾನೇ ಸೂಚಿಸುವಂತೆ, ರಾಮಪ್ಪ, ನಿನ್ನ ಸಂಸಾರ ಚಿಕ್ಕದಾಗೇ ಇದೆ, ಮನೆ ಹೆಂಗಸರು ಸುಮ್ಮನೆ ಹಾಕಿರ್ಬೇಕು, ಗಿರಣಿಗೆ ಸೇರೋತ್ತಾನೇ, 4 ಕಾಸು ದುಡಿಬಹುದು ಎಂಬ ಮಾತನ್ನೆತ್ತಿದರು. ರಾಮಪ್ಪ, ಹೌದು, ನಾನು ಆ ಮಾತು ಹೇಳಿದಿ, ಮಗು ಇನ್ನೂ ಬಹಳ ಚಿಕ್ಕದು ಅಂತ ಹಂಗೆ ಇದ್ದಾರೆ. ಅದೇನು ದೊಡ್ಡ ಮಾತು, ಮಗುನ ನೋಡಿಕೊಳ್ಳೋದಕ್ಕೆ ಗಿರಣಿ ಒಳಗಡೆ ಎಲ್ಲ ಏರ್ಪಾಡು ಮಾಡಿದೆಯಲ್ಲ, ಎಷ್ಟೋ ಮಕ್ಕಳು ಅಲ್ಲೇ ಪಸಂದಾಗಿ ಬೆಳೀತಾವೆ, ಮನೆಗಿಂತ ಅಲ್ಲೇ ಚೆನ್ನಾಗೈತಿ ಎಂದನು. ರಾಮಪ್ಪ ಹೆಂಡತಿಯನ್ನು ಕುರಿತು, ಏನು ಚೆನ್ನ ಕೇಳಿದ್ಯಾ ಮೇಸ್ತ್ರಿ, ಏನು ಏನು ಚೆನ್ನ ಕೇಳಿದ್ಯಾ ಮೇಸ್ತ್ರಿಯವರು ಹೇಳೋದನ್ನ ಎಂದು ಕೇಳಿದ. ಆಮೇಲೆ ಜ್ಞಾಪಕ ಮಾಡಿಕೊಂಡವನಂತೆ ಮೇಸ್ತ್ರಿಯನ್ನು ಕುರಿತು, ಊರಿನಲ್ಲಿ ಜಮೀನ್ದಾರನಾಗಿರೋರು ಇಲ್ಲಿ ಕೂಲಿಗೆ ಸೇರಿದ್ರು ಅಂತ ಅನ್ನೋ ಮಾತಿಗೆ ನಮಗೆ ಜೀವ ಹಿಂತೆಗೆತ್ತ ಎಂದನು. ಮೇಸ್ತ್ರಿ, ಊರಿನಲ್ಲಿ ಜಮೀನ್ದಾರರು, ವರ್ಷಕ್ಕೆ 100 ರೂಪಾಯಿ ವರಮಾನ, ಬೆಂಗಳೂರಾಗೆ ಕೂಲಿಕಾರ, ನಾನು 400 ರೂಪಾಯಿ ಸಂಪಾದಿಸಿದೆ, ಹೆಸರು ಹೊಟ್ಟೆ ತುಂಬುತ್ತದೆಯಾ, ಮರ್ಯಾದಿನ ತಳಿಗೆಯಲ್ಲಿ ಬಡಿಸ್ಕೊಂಡು ತಿನ್ನೋಕ್ಕಾಗಲ್ಲ, ನನ್ನದೀಗ ಅದು ಇದು ಸೇರಿ 4,000 ಆಸ್ತಿ ಇದೆ, 4,000 ರೂಪಾಯಿ ಆಸ್ತಿ ಇದೆ. ಜಮೀನ್ದಾರ್ ಅಂದವರು ಅಷ್ಟೇ ಜಮೀನ್ದಾರಲ್ಲೇ ಇದ್ದಾರೆ, ಬೇರೆ ದಾರಿ ಇಲ್ಲ, ಹೇಳೋರು ಹೇಳಿ ಅಂತ ನಾವು ಬುದ್ಧಿಯಾಗ ನಡಿಬೇಕು ಎಂದನು. ಸ್ವಲ್ಪ ಹೊತ್ತು ಮಾತಾಡುತ್ತಿದ್ದು ಮೇಸ್ತ್ರಿ ಎದ್ದನು. ಅವನು ರಾಮಪ್ಪನ ಜೊತೆಗೆ ಹೋದನು. ಇವರ ಮಾತಿನಿಂದ ಚೆನ್ನಮ್ಮನ ಮನಸ್ಸು ಸ್ವಲ್ಪ ತಿದ್ದಿತು. ಗಿರಣಿಗೆ ಸೇರಿ 6 ತಿಂಗಳು ನೋಡೋಣ ಎಂದು ತೀರ್ಮಾನಿಸಿದಳು. ಆದರೆ ಈ ಮಾತು ಊರಿಗೆ ತಿಳಿಯಕೂಡದು. ಅಂದಿನ ಸಂಜೆ ರಾಮಪ್ಪ ಅವಳು ಗಿರಣಿಗೆ ಸೇರೋ ಪ್ರಶ್ನೆಯನ್ನು ಎತ್ತಿದ. ಅವಳು ಒಪ್ಪಿದಳು. ಊರಿನಲ್ಲಿ ಯಾರಿಗೂ ಈ ಸಂಗತಿ ತಿಳಿಸಬೇಡ ಎಂದು ಹೇಳಿದಳು. ಗಿರಣಿಯಲ್ಲಿ ಚೆನ್ನಮ್ಮ ಕೆಲವು ದಿನ ಒಂದು ಕೆಲಸದಲ್ಲಿ, ಮತ್ತೆ ಕೆಲವು ದಿನ ಬೇರೆ ಕೆಲಸದಲ್ಲಿ ತರಬೇತು ಮಾಡಿ ತಿಂಗಳು ತಿಂಗಳವರೆಯಲ್ಲಿ ದಿನಕ್ಕೆ 10 ಅಣೆ ಕೂಲಿ ಕೆಲಸಕ್ಕೆ ಸೇರಿಸಿದರು. ಈ ಕೂಲಿ ಹೆಣ್ಣು ಮಕ್ಕಳು ಸಾಲಿಗೆ ನಿಂತು ಕೆಲಸ ಮಾಡುತ್ತಿದ್ದರೆ ಮೇಸ್ತ್ರಿ ಆದವನು ಅಲ್ಲಿಗೆ ಬರುವನು. ಅಲ್ಲಿ ಒಬ್ಬೊಬ್ಬರ ಹತ್ತಿರವು ನಿಂತು ಕೆಲಸ ನೋಡಿಕೊಳ್ಳುವನು. ಯಾರ ಯಾವುದಾದರೂ ವಿವರ ಸರಿ ಮಾಡಬೇಕಾದ್ರೆ ಹೆಣ್ಣು ಕೆಲಸಗಾತಿಯನ್ನು ಕರೆಸಿ ಹೇಳುವನು ಅಥವಾ ತಾನೇ ಹೇಳುವನು. ಹೀಗೆ ಮಾಡುವುದರಲ್ಲಿ ಅವನು ಒಂದೊಂದು ಸಲ ಅನಾವಶ್ಯಕವಾಗಿ ಸ್ವಾತಂತ್ರ್ಯ ವಹಿಸುವನು. ಸಲಿಗೆಯಿಂದ ಮಾತಾಡುವನು. ವಾಡಿಕೆಯಿಂದಲೋ ಬೇರೆ ಯಾವ ಕಾರಣದಿಂದಲೋ ಬಹುಜನ ಹೆಂಗಸರು ಈ ಸಲಿಗೆಯನ್ನು ಒಪ್ಪಿಕೊಂಡಿದ್ದರು. ಒಬ್ಬರಿಬ್ಬರು ಒಪ್ಪಲಿಲ್ಲ, ಆದರೆ ಸ್ಪಷ್ಟವಾಗಿ ಜಗಳ ಮಾಡುವಂತಿಲ್ಲ. ಸಣ್ಣ ಮಾತಿಗೆ ಗಲಭೆ ಮಾಡಿದಂತಾದಿತ್ತು ಎಂದವರಿಗೆ ಸಂಕೋಚ ದಾಕ್ಷಿಣ್ಯ. ಕೆಲಸಕ್ಕೆ ಸೇರಿದ ದಿನವೇ ಮೇಸ್ತ್ರಿ ಈ ನಡೆದ ಚೆನ್ನಮ್ಮನಿಗೆ ಕಂಡಿತು. ಇವನು ತನ್ನ ಹತ್ತಿರಿಗೆ ನಡೆದುಕೊಂಡರೆ ಹೇಗೆ ಎಂದು ಅವಳ ಮನಸ್ಸಿನಲ್ಲಿ ಭಯ ಹುಟ್ಟಿತು. ಆದರೆ ಮೇಸ್ತ್ರಿ ಉಳಿದವರಲ್ಲಿ ಸದರ ಮಾಡಿದಂತೆ ಇವಳ ಬಳಿ ಮಾಡಲಿಲ್ಲ. ಮಾತಿನಲ್ಲಿ ನಡತೆಯಲ್ಲಿ ಮರ್ಯಾದೆಯಿಂದ ವರ್ತಿಸಿದನು. ಚೆನ್ನಮ್ಮ, ಸದ್ಯ ಒಳ್ಳೆಯದಾಯಿತು ಎಂದು ಸಮಾಧಾನವಾಗಿ ಮನೆಗೆ ಬಂದಳು. ತಿಂಗಳುವರೆ ಇದೇ ರೀತಿ ಸಮಾಧಾನವಾಗಿಯೇ ನಡೆಯಿತು. ಚೆನ್ನಮ್ಮ ಹೆಸರು 10 ಅಣೆಯ ತರಗತಿಗೆ ಸೇರಿದ್ದು ವಾಡಿಕೆಗಿಂತ ಸ್ವಲ್ಪ ಬೇಗನೆ. ಇದು ಅವಳ ಜೊತೆಯ ಕೂಲಿ ಹೆಂಗಸರಲ್ಲಿ ಸ್ವಲ್ಪ ಬೇಸರಕ್ಕೆ ಕಾರಣವಾಯಿತು. ಅವರಲ್ಲಿ ಒಬ್ಬರಿಬ್ಬರು ಇವಳ ಕಡೆ ಗಸು ಎಂದು ನೋಡುವರು. ತಮ್ಮ ತಮ್ಮಲ್ಲಿ ಪಿಸು ಮಾತಾಡಿಕೊಳ್ಳುವರು. ಚಿಕ್ಕ ವಯಸ್ಸು, ಚೆನ್ನಾಗಿದ್ದಾಳೆ, ಆದ್ದರಿಂದ ಮೇಸ್ತ್ರಿ ಒಲಿಸಿಕೊಳ್ಳುವುದಕ್ಕಾಗಿ ಇದೆಲ್ಲ ಮಾಡುತ್ತಿದ್ದಾನೆ ಎಂಬ ತಮ್ಮ ಅಭಿಪ್ರಾಯವನ್ನು ಅರೆ ಮಾತು ಕೊರೆ ಮಾತಿನಿಂದ ಇವಳ ಕಿವಿಗೆ ಬೀಳುವಂತೆ ಆಡಿಕೊಳ್ಳುವರು. ಚೆನ್ನಮ್ಮನಿಗೆ ಇದು ತಿಳಿದು ಮನಸ್ಸಿಗೆ ತುಂಬ ಕಷ್ಟವಾಯಿತು. ಕೂಲಿಯಾದರೂ ಆದಾಳು, ಪರಪುರುಷನೊಂದಿಗೆ ತಪ್ಪಿ ನಡೆಯುವವಳು ಎಂಬ ಮಾತನ್ನಾಡಿದರೆ ಅವಳು ಸಹಿಸಿಕೊಳ್ಳುವುದಕ್ಕೆ ಸಿದ್ಧವಾಗಿರಲಿಲ್ಲ. ಪ್ರಾಣ ಹೋದರೆ ಹೋಗಬಹುದು, ಹೆಸರು ಕೊಡುವುದು ಅಷ್ಟು ಅಸಹ್ಯ. ಆದರೆ ಇವರು ಏನನ್ನೇ ಹೇಳಿದರೂ ಮೇಸ್ತ್ರಿ ಮರ್ಯಾದೆಯಿಂದ ನಡೆಯುತ್ತಾ ಇದ್ದನಾದ್ದರಿಂದ ಅವಳ ಮನಸ್ಸು ಗಟ್ಟಿ ಮಾಡಿ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ನಿಂತಳು. ಮಧ್ಯೆ ಒಂದು ದಿನ ನೆರೆಯೂರಿನ ಲಿಂಗಪ್ಪ ಇವರ ಮನೆಗೆ ಬಂದ. ಅವನು ಬಂದಾಗ ರಾಮಪ್ಪ ಮನೆಯಲ್ಲಿ ಇರಲಿಲ್ಲ. ಚೆನ್ನಮ್ಮ ಅವನನ್ನು ಕರೆದಳು. ಮನೆಯಲ್ಲಿ ಕುಳ್ಳಿರಿಸಿ ಯೋಗಕ್ಷೇಮ ವಿಚಾರಿಸಿದಳು. ಗಂಡಸರು ಬರ್ತಾರೆ ಇರು ಎಂದಳು. ಲಿಂಗಪ್ಪ, ನಾನು ಈಗಾಗಲೇ 3-4 ಸಲ ಇಲ್ಲಿಗೆ ಬಂದು ಕಾಣವ, ನೀನು ಯಾರು ಇರಲಿಲ್ಲ, ನೀನು ಗಿರಣಿಯಾಗ ಸೇರಿದ್ಯಾ ಅಂತ ಆಮೇಲೆ ತಿಳಿತು. ಇದು ಯಾಕವ್ವ ಹೀಗೆ ಮಾಡಿದಿ? ಯಾವುದನ್ನೇ ಹೇಳ್ತಿದ್ದಿ ಲಿಂಗಪ್ಪ, ನಾನು ಕೆಲಸಕ್ಕೆ ಸೇರಿದ್ದು ಚೆನ್ನಾಗಿ ಇಲ್ಲ ಅಂತೀಯಾ? ಹೌದು, ಚೆನ್ನಾಗಿಲ್ಲ. ರಾಮಪ್ಪ ಗಿರಣಿಗೆ ಸೇರ್ತಾನೆ ಅಂದಾಗಲೇ ನಾನು ಬ್ಯಾಡ ಅಂದೆ.
ಕಚೇರಿ ಕೆಲಸದಲ್ಲಿ ಸಂಬಳ ಕಡಿಮೆ, ಕೂಲಿನೇ ಹೆಚ್ಚಾಗಿ ಸಿಗ್ತದೆ ಅಂತ ಅವ ಇಲ್ಲೇ ಸೇರಿದ. ಆಗ್ಲೇ ಈ ಮಾತು ಹೇಳಿದ. ಎಂಡ್ರೂ ಕರೆಸ್ತೀನಿ, ಅವಳನ್ನು ಸೇರಿಸ್ತೀನಿ, ನಿನ್ನ ಸಂಬಳದ 4ರಷ್ಟು ಗಳಿಸ್ತೀನಿ ಅಂತ ಅಂದ. ನಾನು ನಿನ್ನಿಷ್ಟ ಅಪ್ಪ, ನನ್ನ ಎಂಡ್ರನ್ನ ನಾನು ಗಿರಣಿ ಕೆಲಸಕ್ಕೆ ಸೇರಿಸಲ್ಲ. ಗಿರಣಿ ಕೂಲಿಯಾಗಿ ಪರಮಾನ ತಿನ್ನೋದಕ್ಕಿಂತ ಕಚೇರಿ ಆಳಾಗಿ ಮಾನವಾಗಿ ಅಂಬಲಿ ಕುಡಿಬಹುದು ಅಂದೆ. ನನ್ನ ಮಾತು ಕೇಳಲಿಲ್ಲ. ನಿನ್ನ ಕರೆದು ತಂದದ್ದೇ ತಂದ, ಕಿರಣಿಗೂ ಸೇರಿಸು ಇದ್ದಾನೆ. ಗಂಡ ತನ್ನನ್ನು ಊರಿನಿಂದ ಕರೆದುಕೊಂಡು ಬರುವುದಕ್ಕೆ ಮೊದಲೇ ನನ್ನನ್ನು ಕೂಲಿಯಾಗಿ ಸೇರಿಸುವುದಕ್ಕೆ ಯೋಚಿಸಿದ್ದನೆಂದು ತಿಳಿದು ಚೆನ್ನಮ್ಮನಿಗೆ ಬಹು ಆಶ್ಚರ್ಯವಾಯಿತು. ಅಷ್ಟೇ ದುಃಖವೂ ಆಯಿತು. ತನ್ನ ಗಂಡನಿಗೆ ತನ್ನನ್ನು ಹೆಂಡಿರಾಗಿ ಬಾಳಿಸಿಕೊಂಡರೆ ಸಾಲದೆ ಹೋಯಿತು. ಹೆಂಡತಿಯು ಗಳಿಸಬೇಕು, ಗಳಿಸುವುದಕ್ಕೆ ಹೆಂಡತಿ ಬೇಕು. ಗಂಡನಿಗೆ ತನಗಿಂತ ತನ್ನ ಗಳಿಕೆ ಹೆಚ್ಚು ಪ್ರಿಯವಾಯಿತೇ ಎಂದು ಅವಳ ಮನಸ್ಸಿನಲ್ಲಿ ನೊಂದುಕೊಂಡಳು. ಆದರೂ ಗಂಡನಿ ಅವನನ್ನು ಬಿಟ್ಟುಕೊಡುವುದು ತನಗೆ ತರವಲ್ಲ. ಮನಸ್ಸಿನ ಅಸಮಾಧಾನವನ್ನು ನುಂಗಿಕೊಂಡು ಅವಳು, ಕೂಲಿಯಾದರೆ ಏನಾಯ್ತಪ್ಪ, ಊರಿನ ಕೂಲಿ ಹಂಗಲ್ವಲ್ಲ, ಇಲ್ಲಿ ಕೂಲಿ ಮಾತು ಬೇರೆ ಎಂದಳು. ಲಿಂಗಪ್ಪ, ಬೇರೆ ಗಿರೆ ನನಗೆ ತಿಳಿಯೋಲ್ಲವ್ವ, ನಾ ನನಗ ಕೂಲಿ ಆಗೋಲ್ಲ ಅಂದೆ. ನನ್ನ ಹೆಂಡ್ರನು ಅಷ್ಟೇ, ಗಿರಣಿಲಿ ಕೂಲಿ ಗೀಲಿ ಕೆಲಸಕ್ಕೆ ಸೇರಿಸೋದು ನನಗೆ ಒಲ್ಲದು. ನನ್ನ ಮಾತು ನೀ ಕೇಳೋದಾದ್ರೆ ಈಗಲೂ ಈ ಕೂಲಿ ಕೆಲಸ ಬಿಡೋದು ಒಳ್ಳೇದು. ನಾನು ದೂರದವನಲ್ಲ, ನೆಂಟನಾಗಿ ಹೇಳ್ತಿದ್ದೀನಿ. ಗಿರಣಿ ಕೆಲಸ ಮರ್ಯಾದೆ ಅಲ್ಲ ಎಂದ. ನಂಟಲ್ಲ ಅಂತ ಯಾರಂದ್ರಪ್ಪ, ಅಂದ್ರೆ ನಂಟಿಗೆ ತಿಳಿದ ಮರ್ಯಾದೆ ಮನೆಗಂಡನಿಗೆ ತಿಳಿದೇ ಉಂಟ. ಈಗೇನು ಸೇರಿದ್ದೀನಿ, ಚಂದ ತಪ್ಪಿದ್ರೆ ಬಿಟ್ಟು ಬಿಡ್ತೀನಿ. ಸರಿ ಕಣವ, ಅಂದ್ರೆ ಸೇರೋ ಅಷ್ಟು ಸುಲಭವಾಗಿ ಬಿಡೋನಕ್ಕಾಗಲ್ಲವ್ವ. ಕಾಸಿನ ರುಚಿ ಕೆಟ್ಟದು, ರಾಮಪ್ಪ ತಿಳಿದೋನಲ್ಲ, ಆದ್ರೆ ಏನ್ ಮಾಡೋದು. ಜೊತೆಗೆ ಆ ಮೇಸ್ತ್ರಿ ಸಿಕ್ಕಿದ ಪವನ ತಪ್ಪಿತು. ಹೀಗೆಂದು ಹೇಳಿ ಲಿಂಗಪ್ಪ ಮತ್ತೇನೋ ಹೇಳಬೇಕೆಂದ ಮಾತನ್ನು ತಡೆದುಕೊಂಡ. ಪವನ ತಪ್ಪಿದ್ದು ಏನು ಎಂದು ಚೆನ್ನಮ್ಮ ಕೇಳಬೇಕು, ತಾನು ಹೇಳಬೇಕು ಎಂದವನು ಯೋಚನೆ. ಚೆನ್ನಮ್ಮ ಇವನ ಸಂಗಡ ತನ್ನ ಮನೆ ಮಾತನ್ನು ಏಕೆ ಆಡುವುದು ಎಂದು ಸುಮ್ಮನಾದಳು. ನಿರೀಕ್ಷೆ ಕೈಗೂಡದ್ದನ್ನು ಕಂಡು ಲಿಂಗಪ್ಪ ತಾನೇ ಮುಂದುವರಿಸಿದ. ಇವರು ಇಬ್ಬರು ಒಬ್ಬ ಲೇಡಿನ ಇಟ್ಟವರೇ, ಅದರಿಂದ ಎಷ್ಟು ಗಳಿಸಿದ್ರೂ ಸಾಲದು. ಅದಕ್ಕಾಗಿಯೇ ರಾಮಪ್ಪ ನೀನು ಗಳಿಸು ಎಂದಿದ್ದು. ಚೆನ್ನಮ್ಮನ ಎದೆ ಜಗ್ ಅನ್ನಿತು. ಗಂಡ ಎಷ್ಟೋ ದಿನ ರಾತ್ರಿ ಹೊತ್ತು ಮಾಡಿಕೊಂಡು ಬಂದದ್ದು, ಬಾರದೇ ನಿಂತದ್ದು ಅವಳ ಮನಸ್ಸಿನಲ್ಲಿ ಸಂದೇಹವನ್ನು ಉಂಟು ಮಾಡಿತ್ತು. ಆದರೂ ಅವಳು ಈ ಕಡೆಗೆ ಮನಸ್ಸು ಕೊಡದೆ ಇದ್ದಿದ್ದು ಸುಮ್ಮನೆ ಇದ್ದಿದ್ದಳು. ಈಗ ಲಿಂಗಪ್ಪ ಲೇಡಿ ಇಟ್ಟದ್ದು ಎಂಬ ಶಬ್ದ ಉಪಯೋಗಿಸಿದಾಗ ಗಂಡ ದಾರಿ ತಪ್ಪಿದ್ದಾನೆಂದು ಅವಳಿಗೆ ನಿಶ್ಚಯವಾಯಿತು. ಆದರೆ ಅವಳಿಗೆ ಲೇಡಿ ಶಬ್ದ ಹೊಸದು, ಅದು ಬೇರೆ ಏನಾದರೂ ಇರಬಹುದು, ತನ್ನ ಭಯಕ್ಕೆ ಕಾರಣ ಇಲ್ಲದಿರಬಹುದು ಎಂಬ ಸ್ವಲ್ಪ ಆಸೆ ಉಳಿಯಿತು. ಅವಳು ಹಂಗಂದ್ರೇನಪ್ಪ ಎಂದಳು. ಲಿಂಗಪ್ಪ ಲೇಡಿ ಅಂದ್ರೆ ಪರಂಗಿ ಹೆಂಗಸರು. ಗಿರಣಿಯ ರಾಮ ಮಂದಿರದ ಅತ್ತ ಕಡೆಗೆ ಒಬ್ಬಳಿದಾಳೆ. ಇವರೊಂದು ಐದಾರು ಜನ ಅವಳ ತಾವ ಕುಣಿಯೋದು ಬಾಳ ಎಲ್ಲ ಮಾಡ್ತಾರೆ. ಬಿಳಿ ಹೆಂಗಸು ಬಾಳ ಎಲ್ಲ ತಳುಕು ಮಾಡ್ತಾಳೆ. ಇವರ ಗಳಿಕೆ ಎಲ್ಲ ಅವಳ ಕೈ ಸೇರ್ತದ ಎಂದನು. ಚೆನ್ನಮ್ಮನ ಆಸೆ ಮರ್ಯಾದೆ ಸಂತೋಷ ಕಲಶ ಒಂದೇ ಕ್ಷಣದಲ್ಲಿ ಕೆಳಕ್ಕೆ ಕೂಲಿತು. ಅವಳಿಗೆ ಏನು ಹೇಳುವುದಕ್ಕೂ ತೋರಲಿಲ್ಲ, ಅವಳು ಬಾಯಿ ತೆರೆಯಲಿಲ್ಲ, ಅವಳ ಕಣ್ಣಿನಲ್ಲಿ ಮಾತ್ರ ನೀರು ಹನಿ ಕಟ್ಟಿತ್ತು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿ ನಮಸ್ಕಾರ.